ಆತ್ಮೀಯರೇ, ತಮ್ಮೆಲ್ಲರಿಗೂ ಸ್ವಾಗತ. ಅಂಚೆ ಇಲಾಖೆ ನೇಮಕಾತಿ GDS ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಸೆಕೆಂಡ್ ಲಿಸ್ಟ್ ಬಗ್ಗೆ ತಿಳಿಯೋಣ ಮತ್ತು ವೆರಿಫಿಕೇಶನ್ ಸಂಬಂಧಿತ ಮಾಹಿತಿಯನ್ನು ತಿಳಿಯೋಣ. ಈಗ ನೀವು ಪ್ರಾವಿಷನಲ್ ಲಿಸ್ಟ್ ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯ ರಿಸಲ್ಟ್ ನೋಡಿದ್ದೀರಿ. ಇನ್ನು ಈಗ ಎರಡನೇ ಲಿಸ್ಟ್ ಅಥವಾ ಅಂತಿಮ ಆಯ್ಕೆ ಪಟ್ಟಿಯ ನಿರೀಕ್ಷೆಯಲ್ಲಿ ಇದ್ದೀರಾ? ಹಿಂದೆ 10ನೇ ತರಗತಿಯಲ್ಲಿ ಇಂಟರ್ನಲ್ ಮಾರ್ಕ್ಸ್ ಇರಲಿಲ್ಲ, ಅವರೆಲ್ಲ ಸಂಪೂರ್ಣವಾಗಿ ಪಬ್ಲಿಕ್ ಪರೀಕ್ಷೆಯನ್ನು ಎದುರಿಸಿದ್ದರು. ಆದರೆ ಇತ್ತೀಚೆಗೆ ಆಯಾ ಶಾಲೆಯ ಶಿಕ್ಷಕರ ಕೈಯಲ್ಲೇ 125 ಅಂಕಗಳು ಇರುವುದರಿಂದ ಅದೆಲ್ಲವನ್ನು ಅವರು ತಮ್ಮ ಶಾಲೆಯ ವಿದ್ಯಾರ್ಥಿಗಳಿಗಾಗಿ, ತಮ್ಮ ಶಾಲೆಯ ಕೀರ್ತಿ ಬೆಳಗಲೆಂದು ಬಹುತೇಕ ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ 125 ಅಂಕಗಳನ್ನು ಕೊಟ್ಟು ಬಿಟ್ಟಿದ್ದಾರೆ. ಆದುದರಿಂದ ಬಹುತೇಕ ಇವರೇ ಸರ್ಕಾರಿ ಹುದ್ದೆಗಳಿಗೆ ನೇಮಕಗೊಳ್ಳುತ್ತಿದ್ದಾರೆ. ಈ ಅನ್ಯಾಯದ ಅಸಮಾನತೆಯನ್ನು ತಡೆಹಿಡಿಯಲು ಹಳೆ ವಿದ್ಯಾರ್ಥಿಗಳಿಗೆ ಶೇಕಡ 20% ಕೃಪಾಂಕಗಳನ್ನು ಈಗಿನ ಹಾಗೂ ಮುಂದಿನ ಎಲ್ಲಾ ನೇಮಕಾತಿಗಳಲ್ಲೂ ನೀಡುವ ಅವಶ್ಯಕತೆ ಇದೆ. ಆಗ ಮಾತ್ರ ಆರೋಗ್ಯಕರ ಸಮಾನ ಪೈಪೋಟಿಯನ್ನು, ಕಾಂಪಿಟಿಷನ್ ಅನ್ನು ಕಾಣಬಹುದಾಗಿದೆ. ಇಲ್ಲದಿದ್ದರೆ ಸಂಪೂರ್ಣ CET ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಪರೀಕ್ಷೆ ನಡೆಸಿ ಅದರ ಅಂಕಗಳನ್ನು ಮಾತ್ರ ನೇಮಕಾತಿಗೆ ಪರಿಗಣಿಸುವ ಅವಶ್ಯಕತೆ ಇರುತ್ತದೆ. ಆದುದರಿಂದ ಈ ಮಾಹಿತಿಯು ಸರ್ಕಾರದ ಪ್ರತಿನಿಧಿಗಳಿಗೆ ತಲುಪುವವರೆಗೂ ಶೇರ್ ಮಾಡುತ್ತೀರಿ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬೆಂಗಳೂರಿನ ಕೇಂದ್ರ ಅಂಚೆ ಕಚೇರಿ ಅಂದರೆ ಹೆಡ್ ಪೋಸ್ಟ್ ಆಫೀಸ್, ಇದು ವಿಧಾನಸೌಧದ ಬಳಿ ಇದೆ. ಅಲ್ಲಿ ನಿಮ್ಮ ಟೆಸ್ಟಿಮೋನಿಯಲ್ ಸರ್ಟಿಫಿಕೇಟ್ಗಳ ತಪಾಸಣೆ ನಡೆಯಬಹುದು ಅಥವಾ ರಾಜ್ಯಾದ್ಯಂತ ವಲಯವಾರು ನಡೆಯುವ ಸಾಧ್ಯತೆಗಳು ಇರಬಹುದು. ಫಸ್ಟ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆದವರು ನೀವು ಈಗಾಗಲೇ ಸಲ್ಲಿಸಿರುವ ಎಲ್ಲ ಒರಿಜಿನಲ್ ಪ್ರತಿಗಳನ್ನು ಇಟ್ಟುಕೊಂಡಿರಿ. ನೆನಪಿಡಿ, ಹೊಸ ಡೇಟ್ಗೆ ಸಂಬಂಧಿಸಿದಂತೆ ಯಾವ ಸರ್ಟಿಫಿಕೇಟ್ಗಳನ್ನು ಹೊಸದಾಗಿ ಮಾಡಿಸಬೇಡಿ. ಇಲ್ಲಿ ಒಬ್ಬರು ಕಮೆಂಟ್ನಲ್ಲಿ ಹೇಳಿಕೊಂಡಿದ್ದಾರೆ, ಒಂದು ಅಂಕದಲ್ಲಿ ಕೆಲಸ ತಪ್ಪಿ ಹೋಯಿತಂತೆ, ಅಂದರೆ ಕೇವಲ 1 ಮಾರ್ಕ್ಸ್ನಲ್ಲಿ ಅವರು ಜಾಬ್ನ ಕಳ್ಕೊಂಡಿದ್ದಾರೆ, ಹಾಗಂತ ಕಮೆಂಟ್ ಮಾಡಿದ್ದಾರೆ ನೋಡಿ. ಈಗ ಅಂತಿಮ ಆಯ್ಕೆ ಪಟ್ಟಿಯ ಆಗಮನಕ್ಕಾಗಿ ಕಾಯುತ್ತಿದ್ದಾರೆ. ಇನ್ನೊಂದು ಮುಖ್ಯ ಮಾಹಿತಿ ಗಮನವಿಡಿ, ಕರ್ನಾಟಕದ KPSCಯಂತೆ ಕೇಂದ್ರ ಸರ್ಕಾರದ ಅಂಚೆ ಇಲಾಖೆಯ ಸಂಪ್ರದಾಯದಂತೆ, ಅಂದರೆ ಇಲ್ಲಿ ನೀವು ತಿಳಿಯಬೇಕಾದದ್ದು KPSCಯಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಸೆಕೆಂಡ್ ಲಿಸ್ಟನ್ನು ಪ್ರಕಟಗೊಳಿಸುವ ಒಂದು ಸಂಪ್ರದಾಯವಿದೆ. ಆದರೆ ಕೇಂದ್ರ ಸರ್ಕಾರದ ಅಂಚೆ ಇಲಾಖೆಯ ಸಂಪ್ರದಾಯದಂತೆ ಸೆಕೆಂಡ್ ಲಿಸ್ಟನ್ನು ಪಬ್ಲಿಕ್ ಆಗಿ ಅಡ್ವರ್ಟೈಸ್ಮೆಂಟ್ ಮಾಡದೇ ಇರಬಹುದು ಅಥವಾ ಮಾಡಬಹುದು ಅಥವಾ ಕೇವಲ SMS ಅಥವಾ ಇಮೇಲ್ ಕಳಿಸಬಹುದು. ಇದು ನೆನಪಿರಲಿ. ಸರಿಯಾದ ಮಾಹಿತಿಯನ್ನು ಕನ್ಫರ್ಮ್ ಮಾಡಿಕೊಳ್ಳಲು ಈ ಸಹಾಯವಾಣಿ ಹೆಲ್ಪ್ಲೈನ್ ನಂಬರ್ ಅಥವಾ ಇಮೇಲ್ಗೆ ಕಾಂಟ್ಯಾಕ್ಟ್ ಮಾಡಿ ತಿಳಿಯಿರಿ. ಧನ್ಯವಾದಗಳು. ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಶೇರ್ ಮಾಡುತ್ತೀರಿ. ಮುಂದಿನ ದಿನಗಳಲ್ಲಿ ಹೊಸ ಬದಲಾವಣೆಗಳನ್ನು ನಿರೀಕ್ಷಿಸೋಣ. ತಾವಿನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಉದ್ಯೋಗ ಮಾಹಿತಿಗಳಿಗಾಗಿ ಮರೆಯದೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಒಂದು ಲೈಕ್ ಮಾಡಿ. ಧನ್ಯವಾದಗಳು.